ಚಿಕ್ಕಮಗಳೂರು ಜಿಲ್ಲೆ ಅಭಿವೃದ್ಧಿಪಡಿಸೋ ಬಗ್ಗೆ ಚರ್ಚೆ ಮಾಡೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿಗೆ ಅವಕಾಶ ಕೋರಿದ್ದ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಬಿಎಸ್ ಚೈತ್ರಶ್ರೀ ಪತ್ರಕ್ಕೆ ಪ್ರಧಾನಿ ಕಚೇರಿಯಿಂದ ಸ್ಪಂದನೆ ಸಿಕ್ಕಿದೆ. ಭೇಟಿ ದಿನಾಂಕ ಹಾಗೂ ಸಮಯ ಇನ್ನಷ್ಟೇ ನಿಗದಿಯಾಗಬೇಕು. ತಳ ಸಮುದಾಯದಿಂದ ಬಂದು ವಿದ್ಯಾವಂತಿಯಾಗಿ ಸಣ್ಣ ವಯಸ್ಸಿನಲ್ಲೇ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಸ್ಥಾನದಂತಹ ಮಹತ್ವದ ಹುದ್ದೆಗೇರಿದ ಸಾಧನೆ ಹಿನ್ನೆಲೆಯಲ್ಲಿ ಪ್ರಧಾನಿ ಕಚೇರಿಯಿಂದ ವಾರದ ಹಿಂದಷ್ಟೇ ಕರೆ ಬಂದಿದೆ. ಪ್ರಧಾನಿ ಮೋದಿ ಅವರ ಖಾಸಗಿ ಆಪ್ತ ಸಹಾಯಕರು ಕರೆ ಮಾಡಿ ಚೈತ್ರಶ್ರೀ ಬರೆದಿದ್ದ ಪತ್ರದ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಸದ್ಯಕ್ಕೆ ಪ್ರಧಾನಿಯವರಿಗೆ ಬಿಡುವಿಲ್ಲದ ಕಾರಣ ಶೀಘ್ರದಲ್ಲೇ ಪ್ರಧಾನಿಯೊಂದಿಗೆ ಮಾತುಕತೆಗೆ ಸಮಯ ನಿಗದಿ ಮಾಡಲಾಗುವುದು ಅಂತ ಮೋದಿ ಆಪ್ತ ಸಹಾಯಕರು ಕರೆ ಮಾಡಿದ್ದಾರೆ ಅಂತ ತಿಳಿಸಿದ್ದಾರೆ. ಪ್ರಧಾನಿ ಮೋದಿ ಅವರಿಂದ ಪ್ರತಿ ಸ್ಪಂದನೆ ಸಿಕ್ಕಿರೋದಕ್ಕೆ ಚೈತ್ರಶ್ರೀ ತುಂಬಾ ಖುಷಿಯಾಗಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಾರುತೇಶ್ ಹುಣಸನಹಳ್ಳಿ ಜೊತೆ ತಮ್ಮ ಖುಷಿಯನ್ನು ಹಂಚಿಕೊಂಡಿದ್ದಾರೆ, ಬನ್ನಿ ನೋಡೋಣ. ಚಿಕ್ಕಮಗಳೂರು ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ಪ್ರಧಾನಿ ಮೋದಿಯವರಿಗೆ ಚಿಕ್ಕಮಗಳೂರು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಚೈತ್ರಶ್ರೀ ಬರೆದಿರತಕ್ಕಂತಹ ಪತ್ರಕ್ಕೆ ಪ್ರತಿಸ್ಪಂದನೆ ಪ್ರಧಾನಿ ಮೋದಿಯವರಿಂದ ಸಿಕ್ಕಿದೆ. ಹಾಗಿದ್ರೆ ಮೋದಿಗೆ ಭೇಟಿಗೆ ಅವಕಾಶ ಯಾವಾಗ ಕೊಡ್ತಾರೆ, ಏನು ಉತ್ತರ ಬಂದಿದೆ, ಇವರ ಬರೆದಿರುವಂತಹ ಪತ್ರದಲ್ಲಿರ್ತಕ್ಕಂಥ ಅಂಶಗಳೇನು, ಏನು ಅಭಿವೃದ್ಧಿ ಕಲ್ಪನೆ ಇಟ್ಕೊಂಡು ಮೋದಿಯವರಿಗೆ ಪತ್ರ ಬರೆದರು? ಸ್ವತಃ ಚೈತ್ರಶ್ರೀಯವರೇ ನಮ್ಮ ಜೊತೆಗಿದ್ದಾರೆ, ಮಾತನಾಡ್ಸೋಣ, ಏನು ಹೇಳ್ತಾರೆ ಕೇಳೋಣ. ತಾವು ಯಾವಾಗ ಲೆಟ್ರು ಬರೆದಿದ್ರಿ, ಏನಂತ ಬರೆದಿದ್ರಿ, ಏನು ಉತ್ತರ ಸಿಕ್ಕಿದೆ ಅವ್ರ ಕಡೆಯಿಂದ? ಮೊದಲೇದಾಗಿ ಮೋದಿಯವರು ನಾನು ಕಳಿಸಿರೋ ಪತ್ರಕ್ಕೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ, ಮತ್ತು ಅಲ್ಲಿಂದ ಪ್ರತಿಕ್ರಿಯೆನ ಕೊಟ್ಟಿರೋದಕ್ಕೆ ಮೊದಲನೇದಾಗಿ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಎಲ್ಲ ರೀತಿ ಹೊಸ ಥರವಾಗಿ ನಾವು ಏನು ಮಾಡಬೇಕು ನಮ್ಮ ಜನಗಳಿಗೆ ಮತ್ತು ನಮ್ಮ ಕ್ಷೇತ್ರಗಳಿಗೆ, ಅಂದರೆ ಚಿಕ್ಕಮಗಳೂರು ಜಿಲ್ಲೆ ಪೂರ್ತಿ ಏನೇನು ಸಮಸ್ಯೆಗಳಿದೆ, ಏನೇನು ಎದುರಿಸ್ಬೇಕು, ಆ ರೀತಿಯಾಗಿ ಮೊದಲನೇದಾಗಿ ನಾವು ಒಂದು ನೋಟ್ ಮಾಡಿಕೊಂಡು ಅದರಲ್ಲಿ ನಾವು ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ನಾವು ಏನೇನು ಡೆವಲಪ್ಮೆಂಟನ್ನು ಮಾಡಿದ್ದೀವಿ, ಒಂದು ODF ಕ್ಲಿಯರ್ ಆಗಿರ್ಬೋದು, ಮತ್ತು ನಮ್ಮ ಇದಕ್ಕೆ ಮೈಸೂರು ವಿಭಾಗದ ಮಟ್ಟಕ್ಕೆ ಟ್ಯಾಬುಲೋಗೆ ಕೂಡ ಪ್ರಶಸ್ತಿ ಸಿಕ್ಕಿದೆ. ಈ ರೀತಿ ನಾವು ಏನೇನು ಮಾಡಿದ್ದೀವಿ ಅದನ್ನು ಕೂಡ ಹಾಕಿ, ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಇನ್ನೇನು ಮಾಡಬೇಕು, ಈಗ ಎಕ್ಸಾಂಪಲ್ಲು ಕೆಲವೊಂದು ಭಾಗಗಳಲ್ಲಿ ಶಾಲೆಗಳಿಗೆ ಕುಡಿಯೋ ನೀರಿನ ಸಮಸ್ಯೆ ಈಗೆಲ್ಲ ನಾವು ನೋಡ್ತಾ ಇದ್ದೀವಿ. ಜನಗಳಿಗೆ ಕುಡಿಯೋ ನೀರಿನ ಸಮಸ್ಯೆ ಆಗಿರ್ಬೋದು, ಮತ್ತು ಶಾಲೆಗಳಿಗೆ ಕಟ್ಟಡ ಕಟ್ಟಲಿಕ್ಕೆ ಅನುದಾನ ಕಡಿಮೆ ಆಗ್ತಾ ಇದೆ. ನಮ್ಮ ಅನುದಾನದಲ್ಲಿ ನಾವು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಏನು ಆ ಥರ ಡೆವಲಪ್ಮೆಂಟ್ ಮಾಡ್ಬೋದು, ನಮ್ಮ ಜಿಲ್ಲೆಯಲ್ಲಿ ಯಾವ ರೀತಿ ತುಂಬ ಹಿಂದುಳಿದ ಸ್ಥಿತಿಯಲ್ಲಿ ಶಾಲೆಗಳಿದ್ದಾವೆ, ಮತ್ತು ಅದನ್ನು ಕೂಡ ನಾವು ಕಲೆಕ್ಟ್ ಮಾಡಿಕೊಂಡು ಎಷ್ಟು ಶಾಲೆಗಳಿಗೆ ಎಷ್ಟು ಅಂಗನವಾಡಿಗಳಿಗೆ ಈ ಥರ ಡೆವಲಪ್ಮೆಂಟಾಗಿ ನಾವು ಮಾಡಿಸ್ಬೋದು, ಎಷ್ಟು ಖರ್ಚು ವೆಚ್ಚಗಳಾಗ್ತವೆ ಒಂದು ಭಾಗ ಆದರೆ, ಮತ್ತು ಕ್ವಾಲಿಟಿ ಆಫ್ ಎಜುಕೇಷನ್ ಈಗಿನ ಮಕ್ಕಳಲ್ಲಿ ತುಂಬ ಸಿಲೆಬಸ್ಸಲ್ಲಿ ತುಂಬ ಕಡಿಮೆ ಆಗ್ತದೆ, ಅದನ್ನು ಕೂಡ ನಾವು ಇನ್ಕ್ರೀಸ್ ಮಾಡಬೇಕಾಗುತ್ತೆ. ಜೊತೆಗೆ ನಾನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿಬಿಟ್ಟು ಹೊಸದೇನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಗ್ರಾಮ ವಾಸ್ತವ್ಯನ ಕೂಡ ನಾನು ಮಾಡಲಿಕ್ಕೆ ಒಂದು ಆಪ್ಷನ್ ಆಗಿ ಇಟ್ಕೊಂಡಿದ್ದೆ. ಅದೇ ಪ್ರಕಾರವಾಗಿ ಕಡೂರು ತಾಲೂಕಿನ ಅಂಚೆ ಚೌಮನಹಳ್ಳಿ ಗ್ರಾಮದಲ್ಲೂ ಕೂಡ ಗ್ರಾಮ ವಾಸ್ತವ್ಯನ ಮಾಡಿದ್ದೆ. ಓಕೆ, ಮೋದಿ ಕಚೇರಿಯಿಂದ ಕಾಲ್ ಮಾಡ್ತಾ ಇದೀವಿ ಅಂದಾಗ ಹೇಗೆ ಹೇಗೆ ಅನಿಸ್ತಾ? ನನಗೆ ಆಶ್ಚರ್ಯದಿಂದ ನನಗೆ ನಂಬಕ್ಕೆ ಆಗಿಲ್ಲ, ಇಲ್ಲ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಟ್ ಯಾವತ್ತೋ ಒಂದಿನ ಮಾಡಬಹುದು ಅಂತ ಒಂದು ಭಾವನೆಯಲ್ಲಿ ನಾನಿದ್ದೆ. ಆವಾಗ ಸಡನ್ ಬಂದಾಗ ನಂಬಕ್ಕೆ ಆಗಲಿಲ್ಲ, ನಾನು ಏನು ಮಾತಾಡಬೇಕು ಅಂತಲೂ ಕೂಡ ಗೊತ್ತಾಗಲಿಲ್ಲ. ಅವ್ರದ್ದು ಏನು ಎತ್ತ ಅಂತಲೇ ನಾನು